ವರ್ಗ ಮೂಲದ ಪರಿಚಯ ವರ್ಗಮೂಲ ಅಂದ್ರೆ ಏನು ವರ್ಗ ಹೇಗೆ ಕಂಡಿಡಿತೀವಿ ವರ್ಗ ಮೂಲದ ಪರಿಕಲ್ಪನೆಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೋದು ಇಂಟ್ರೋ ಟು ಸ್ಕ್ವಯರ್ ರೂಟ್ ಸ್ಕ್ವಯರ್ ರೂಟ್ ಅಂದ್ರೆ ಏನು ಸ್ಕ್ವೇರ್ ರೂಟ್ ಅನ್ನು ಹೇಗೆ ಹಾಕ್ತೀವಿ ಸ್ಕ್ವೇರ್ ರೂಟ್ ಅನ್ನು ಹೇಗೆ ಕಂಡುಹಿಡಿತೀವಿ ಅನ್ನೋದನ್ನ ತಿಳಿಯೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಒಂದು ಚಿತ್ರವನ್ನ ಗಮನಿಸಿ ಇದನ್ನ ಗಮನಿಸಿದಾಗ ಇದನ್ನ ಏನು ಅಂತ ಹೇಳ್ತೀರಾ ಒಂದ್ಸಾರಿ ವಿಡಿಯೋ ಫಾಸ್ ಮಾಡಿ ಯೋಚನೆ ಮಾಡಿ ಇದನ್ನ ಏನಂತ ಹೇಳ್ತೀವಿ ಕರೆಕ್ಟ್ ಇದನ್ನ ನಾವು ವರ್ಗ ಮೂಲ ಅಂತ ಕರಿತೇವೆ ವರ್ಗ ಮೂಲ ಇದನ್ನ ನಾವು ವರ್ಗ ಮೂಲ ಅಂತ ಕರಿತೀವಿ ಪ್ರಿನ್ಸಿಪಲ್ ರೂಟ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಪ್ರಿನ್ಸಿಪಲ್ ರೂಟ್ ಪ್ರಿನ್ಸಿಪಲ್ ರೂಟ್ ಅಂತ ಹೇಳ್ತೀವಿ ವರ್ಗ ಮೂಲ ಈ ವರ್ಗಮೂಲ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಸಂಖ್ಯೆನ ತೆಗೆದುಕೊಳ್ಳೋಣ ಈಗ ಮೂರರ ಗಾತ ಎರಡು ಇದರ ಅರ್ಥ ಏನಪ್ಪಾ ಅಂದ್ರೆ ಮೂರನ್ನ ಎರಡು ಬಾರಿ ಗುಣಿಸ್ಕೊಂಡಿದ್ದೇವೆ ಮೂರನ್ನು ಎರಡು ಬಾರಿ ಗುಣಿಸ್ಕೊಂಡಿದ್ವಿ ಮೂರು ಮೂರ್ಲಿ ಒಂಬತ್ತು ಅಂದ್ರೆ ಮೂರರ ಗಾತ ಎರಡು ಅಂದಾಗ ಅದನ್ನ ನಾವು ಒಂಬತ್ತು ಅಂತ ಬರೀತೇವೆ ಈಗ ಒಂಬತ್ತಕ್ಕೆ ನಾವು ವರ್ಗ ಮೂಲವನ್ನ ಕಂಡಿಡಿಬೇಕು ಒಂಬತ್ತರ ವರ್ಗ ಮೂಲ ಎಷ್ಟು ಒಂಬತ್ತರ ವರ್ಗ ಮೂಲ ಎಷ್ಟು ಅಂತಂದಾಗ ನಾವು ಅದನ್ನ ಒಂಬತ್ತರ ವರ್ಗ ಮೂಲ ಮೂರು ಅಂತ ಹೇಳ್ತೀವಿ ಒಂಬತ್ತರ ವರ್ಗ ಮೂಲ ಮೂರು ಅದೇ ರೀತಿ ನಾಲ್ಕು ಅದರ ವರ್ಗ ನಾಲ್ಕರ ವರ್ಗ ಹದಿನಾರು ಹದಿನಾರರ ವರ್ಗ ಮೂಲ ಎಷ್ಟಪ್ಪ ಅಂದ್ರೆ ನಾಲ್ಕು ಇನ್ನೊಂದು ಸಂಖ್ಯೆ ತೆಗೆದುಕೊಳ್ಳೋಣ ಐದರ ವರ್ಗ ಐದರ ವರ್ಗ ಅಂದಾಗ ಇಪ್ಪತ್ತ ಐದು ಇಪ್ಪತ್ತೈದರ ವರ್ಗ ಮೂಲ ಎಷ್ಟಪ್ಪ ಅಂದ್ರೆ ಐದು ಇಪ್ಪತ್ತೈದರ ವರ್ಗ ಮೂಲ ಐದು ಅಂತ ನಾವು ಹೇಳ್ತಾ ಇದ್ದೇವೆ ಈಗ ಇದನ್ನ ಗಮನಿಸಿದಾಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಇದು ವರ್ಗ ಇದು ವರ್ಗ ಮೂಲ ಇವೆರಡನ್ನು ನೋಡಿ ನೋಡಿ ಮೂರರ ವರ್ಗ ಒಂಬತ್ತು ಒಂಬತ್ತರ ವರ್ಗ ಮೂಲ ಮೂರು ಒಂಬತ್ತರ ವರ್ಗ ಮೂಲ ಮೂರು ಮತ್ತೊಂದ್ಸರಿ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗೋಣ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಈಗ ಇಲ್ಲೆಲ್ಲ ನೋಡಿದೀವಿ ಎಲ್ಲ ಧನ ಸಂಖ್ಯೆಗಳಿದೆ ಋಣ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಮೈನಸ್ ಮೂರರ ಗಾತ ಎರಡು ಎಷ್ಟು ಮೈನಸ್ ಮೂರರ ಗಾತ ಎರಡು ಅಂದಾಗ ಮೈನಸ್ ಮೂರು ಗುಣಿಸು ಮೈನಸ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರ್ ಮೂರ್ಲ ಒಂಬತ್ತು ಪ್ಲಸ್ ಒಂಬತ್ತಾಯ್ತು ಅದೇ ರೀತಿ ಮೈನಸ್ ನಾಲ್ಕರ ಗಾತ ಎರಡು ಇದೊಂದು ಸರಿ ಬಿಡಿಸ್ಕೊಳ್ಳೋಣ ಮೈನಸ್ ನಾಲ್ಕು ಇಂಟು ಮೈನಸ್ ನಾಲ್ಕು ಸಾಮಾನ್ಯವಾಗಿ ಮೈನಸ್ ಬಂದಾಗ ಈ ರೀತಿ ಬ್ರಾಕೆಟ್ಸ್ ಹಾಕಿದ್ರೆ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಸುಲಭ ಆಗ್ತದೆ ಕನ್ಫ್ಯೂಷನ್ ಆಗೋಲ್ಲ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲಿ ಹದಿನಾರು ಅಂದರೆ ಪ್ಲಸ್ ಹದಿನಾರೇ ಆಯಿತು ಅದೇ ರೀತಿ ಮೈನಸ್ ಐದರ ವರ್ಗ ಮೈನಸ್ ಐದರ ವರ್ಗ ಅಂದಾಗ ಮೈನಸ್ ಐದು ಇಂಟು ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಇಪ್ಪತ್ತ ಐದು ಈಗ ಇವೆಲ್ಲ ಬರ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದನ್ನು ನೋಡೋಣ ಇದೊಂದು ಗಮನಿಸಿ ಮೈನಸ್ ರೂಟ್ ಒಂಬತ್ತು ಇದರ ಒಂದು ಬೆಲೆ ಎಷ್ಟು ಮೈನಸ್ ರೂಟ್ ಒಂಬತ್ತು ಮೈನಸ್ ರೂಟ್ ಒಂಬತ್ತು ಅಂದಾಗ ಮೈನಸ್ ಮೂರು ಬರ್ತದೆ ಹೇಗೆ ಅಂದ್ರೆ ಮೈನಸ್ ಆಗಿ ಉಳಿತು ಒಂಬತ್ತರ ವರ್ಗ ಮೂಲ ಮೂರು ಒಂಬತ್ತರ ವರ್ಗ ಮೂಲ ಮೂರು ಈಗ ಎರಡೂ ಕಡೆ ವರ್ಗ ಮಾಡಿ ಮೈನಸ್ ಒಂಬತ್ತು ಎರಡು ಕಡೆ ವರ್ಗ ಮಾಡಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒಂಬತ್ತು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಈಗ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ ಪ್ಲಸ್ ಒಂಬತ್ತು ಆಗತ್ತೆ ಇಲ್ಲಿ ಮೈನಸ್ ಮೂರು ಹೋಲ್ ಸ್ಕ್ವೇರ್ ಮೈನಸ್ ಮೂರು ಇಂಟು ಮೈನಸ್ ಮೂರು ಅಂದ್ರೆ ಪ್ಲಸ್ ಒಂಬತ್ತು ನೋಡಿ ಇವೆರಡು ಸಮ ಇದೆ ಅಂದ್ರೆ ಋಣ ಸಂಖ್ಯೆಯನ್ನ ನಾವು ಇಲ್ಲಿ ತೆಗೆದುಕೊಂಡಾಗ ಅದರ ಒಂದು ರೂಟ್ ಅನ್ನ ತೆಗೆದುಕೊಂಡಾಗ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಇದರಲ್ಲಿ ಎಲ್ಲ ಪಾಸಿಟಿವ್ ರೂಟ್ಸ್ ಇದೆ ಇಲ್ಲಿ ಇಲ್ಲೆಲ್ಲನೂ ಸಹ ಧನ ಚಿಹ್ನೆಯುಳ್ಳ ರೂಟ್ಸ್ ಇದೆ ಧನ ಚಿಹ್ನೆಯುಳ್ಳ ರೂಟ್ಸ್ ಇದೆ ಈಗ ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ರೂಟ್ ಒಂಬತ್ತು ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೆಗೆದುಕೊಳ್ಳೋಣ ರೂಟ್ ಒಂಬತ್ತು ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೋಣ ಅವಾಗ ಏನಾಯ್ತು ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತರ ವರ್ಗ ಮೂಲ ಮೂರಾಯ್ತು ಈಗ ಎರಡೂ ಕಡೆ ವರ್ಗ ಮಾಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂರು ಸ್ಕ್ವೇರ್ ಅಂದರೆ ಒಂಬತ್ತಾಯಿತು ಈಗ ಇದರ ಬೆಲೆ ನೋಡಿ ಎಕ್ಸ್ಗೆ ತೆಗೆದುಕೊಂಡಾಗ ನಾವು ರೂಟ್ ಒಂಬತ್ತು ಈಸಿ ಕೊಟ್ಟು ಎಕ್ಸ್ ತಗೊಂಡಾಗ ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದರೆ ಬರೀ ಮೂರು ಬಂತು ಈಗ ಎರಡೂ ಕಡೆ ವರ್ಗ ಮೂಲವನ್ನು ಹಾಕಿ ಅಂತಂದಾಗ ಇಲ್ಲೇನಾಗುತ್ತೆ ಎಕ್ಸ್ನ ಬೆಲೆ ಏನಾಗುತ್ತೆ ಪ್ಲಸ್ ಮೂರೂ ಆಗುತ್ತೆ ಎಕ್ಸ್ನ ಬೆಲೆ ಮೈನಸ್ ಮೂರು ಸಹ ಇಲ್ಲಿ ಆಗ್ತದೆ ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಅನ್ನು ಹಾಕಿದಾಗ ಅಲ್ಲಿ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒಂಬತ್ತು ಇಲ್ಲಿ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಮೂರ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಮೂರೂ ಈ ರೀತಿ ಅಂದ್ರೆ ಎಕ್ಸ್ ಬೆಲೆ ಇಲ್ಲಿ ಪ್ಲಸ್ ಮೂರು ನೋಡಿ ಎಕ್ಸ್ ಇಸ್ ಇಸಿಗಳು ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಅಂತಂದಾಗ್ಲೂ ಸಹ ಒಂಬತ್ತೆ ಮೈನಸ್ ಮೂರು ಹೋಲ್ ಸ್ಕ್ವೇರ್ ಅಂದಾಗ್ಲೂ ಸಹ ಒಂಬತ್ತೆ ಬರ್ತದೆ ಅಂದ್ರೆ ಇಲ್ಲಿ ಎಕ್ಸ್ ನ ಬೆಲೆ ಏನಾಯ್ತು ಅಂದ್ರೆ ಪ್ಲಸ್ ಮೂರು ಮತ್ತೆ ಮೈನಸ್ ಮೂರ್ ಆಯ್ತು ಇವಾಗ ಇಲ್ಲಿ ಎಕ್ಸ್ ಇಸಿಗಳು ಪ್ಲಸ್ ಆರ್ ಮೈನಸ್ ಮಾಮೂಲೆಗೆ ಇಲ್ಲಿ ನಾವು ತೆಗೆದುಕೊಂಡಾಗ ಪ್ಲಸ್ ರೂಟ್ ಮಾತ್ರ ಇರ್ತದೆ ನಾವು ಎರಡೂ ಕಡೆ ವರ್ಗಮೂಲವನ್ನು ಅಪ್ಲೈ ಮಾಡಿಕೊಂಡಾಗ ಅಲ್ಲೇನಾಗುತ್ತೆ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಆಗುತ್ತೆ ಅಂದರೆ ಇದು ವರ್ಗಮೂಲದ ಚಿಹ್ನೆ ಚಿನಿ ಇದನ್ನು ಪ್ರಿನ್ಸಿಪಲ್ ರೂಟ್ ಅಂತ ನಾವು ಹೇಳ್ತೀವಿ ವರ್ಗಮೂಲ ಮೊದಲನೇದಾಗಿ ಬರ್ತಕ್ಕಂಥದ್ದೇ ವರ್ಗಮೂಲ ಇನ್ನು ಮುಂದೆ ಬರ್ತಕ್ಕಂಥದ್ದು ಈ ರೀತಿ ಇಲ್ಲಿ ಮೂರು ಬಂದರೆ ಘನಮೂಲ ಇಲ್ಲಿ ಎನ್ ಬಂದರೆ ಎಂತ ರೂಟ್ ಅಂತ ಆಗ್ತದೆ ಮುಂದಿನ ಒಂದು ಇದರಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬಹುದು ಮೂಲ ಇಲ್ಲಿ ಏನು ಇಲ್ಲ ಅಂದ್ರೆ ಅದು ವರ್ಗ ಮೂಲನೇ ಆಗಿರುತ್ತೆ ಈ ರೀತಿ ಬರೆದಾಗ ಅದನ್ನ ನಾವು ಏನಂತ ಓದ್ಕೊಳ್ಬೇಕಪ್ಪ ಅಂದ್ರೆ ಅದು ವರ್ಗ ಮೂಲ ಅಂತ ನಾವು ಓದ್ಕೊಳ್ಬೇಕಾಗತ್ತೆ